ನಮಸ್ಕಾರ ಕರ್ನಾಟಕ ಹೆಡ್ಲೈನ್ಸ್ಗೆ ಸ್ವಾಗತ. ಇವತ್ತು IPL ಸೀಸನ್ 13ರ 13ನೇ ಪಂದ್ಯ ಕಿಂಗ್ಸ್ 11 ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಅಬುಧಾಬಿಯ ಕ್ರೀಡಾಂಗಣ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಹಾಗಾದ್ರೆ ಉಭಯ ತಂಡಗಳ ಈ ಹಿಂದಿನ ಪಂದ್ಯಗಳ ಮುಖಾಮುಖಿಯಲ್ಲಿ ಯಾವ ರೀತಿ ಫಲಿತಾಂಶ ಬಂದಿತ್ತು, ಹಾಗೆ ಕಳೆದ ಪಂದ್ಯಗಳಲ್ಲಿ ಯಾವ ರೀತಿಯ ಪ್ರದರ್ಶನವನ್ನ ಎರಡೂ ತಂಡದ ಆಟಗಾರರು ನೀಡಿದ್ದಾರೆ, ಹಾಗೆ ಇವತ್ತು ಯಾವೆಲ್ಲ ಆಟಗಾರರು ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆಯಬಹುದು, ಈ ಬಗ್ಗೆ ಫುಲ್ ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಈ ಸೀಸನ್ ನಲ್ಲಿ ಎರಡೂ ತಂಡಗಳು ಆಡಿರುವ 3 ಪಂದ್ಯಗಳಲ್ಲಿ ತಲಾ 2-2 ಸೋಲು ಅನುಭವಿಸಿದ್ದು, 11 ಪಂದ್ಯಗಳಲ್ಲಿ ಮಾತ್ರ ಗೆಲುವು ಸಾಧಿಸಿವೆ. ಕಿಂಗ್ಸ್ 11 ಪಂಜಾಬ್ ತಂಡ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 223 ರನ್ಗಳ ಭರ್ಜರಿ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಿಯೂ ಕೂಡ ಸೋಲನುಭವಿಸಿದ್ರೆ, ಇತ್ತ ಮುಂಬೈ ಇಂಡಿಯನ್ಸ್ RCB ವಿರುದ್ಧ ಸೂಪರ್ ಓವರ್ನಲ್ಲಿ ಸೋಲನುಭವಿಸಿದೆ. ಇನ್ನು ಎರಡೂ ತಂಡಗಳು ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಗೆಲುವಿನ ಲಯಕ್ಕೆ ಮರಳುವುದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿವೆ. ಇದಕ್ಕಾಗಿ ಬೇಕಾಗಿರುವಂತಹ ಹಲವು ರಣತಂತ್ರಗಳನ್ನು ಕೂಡ ಉಭಯ ತಂಡಗಳು ಮಾಡಿಕೊಂಡಿವೆ. ಇನ್ನು ಪಂಜಾಬ್ ತಂಡದ ಕ್ಯಾಪ್ಟನ್ ಕನ್ನಡಿಗ KL ರಾಹುಲ್, ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಭರ್ಜರಿ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಕಳೆದ 3 ಪಂದ್ಯಗಳಲ್ಲಿ ಉತ್ತಮವಾದಂತಹ ಒಂದು ಸ್ಕೋರ್ನ ಕಲೆ ಹಾಕಿದ್ದು, ಮುಂಬೈ ಇಂಡಿಯನ್ಸ್ ತಂಡದ ತ್ರಿವಳಿ ವೇಗಿಗಳ ವಿರುದ್ಧ ಈ ಇಬ್ಬರು ಕನ್ನಡಿಗರು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೀಡುತ್ತಾರೆ, ಇವತ್ತು ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಇತ್ತ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಸಾಲಿಡ್ ಬ್ಯಾಟಿಂಗ್ ಲೈನಪ್ನ ಹೊಂದಿದೆ. ರೋಹಿತ್ ಶರ್ಮಾ, ಕ್ವಿಂಟನ್ ಡಿ ಕಾಕ್, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಪೊಲಾರ್ಡ್ ಈ ರೀತಿ ಶ್ರೇಷ್ಠ ಬ್ಯಾಟ್ಸ್ಮನ್ಗಳನ್ನು ಮುಂಬೈ ತಂಡ ಹೊಂದಿದ್ದು, ಪಂಜಾಬ್ ಬೌಲರ್ಗಳನ್ನು ಯಾವ ರೀತಿ ಕಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಇತ ಕಿಂಗ್ಸ್ 11 ಪಂಜಾಬ್ ತಂಡ ಉತ್ತಮ ನಿರ್ವಹಣೆಯ ಉತ್ತಮ ಪ್ರದರ್ಶನದ ನಡುವೆಯೂ 2 ಪಂದ್ಯಗಳಲ್ಲಿ ಸೋಲನುಭವಿಸಿದೆ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಕೈಗೆ ಬಂದ ಗೆಲುವನ್ನು ಸೂಪರ್ ಓವರ್ನಲ್ಲಿ ಕೈಚೆಲ್ಲಿತು. ಇನ್ನು 2ನೇ ಪಂದ್ಯದಲ್ಲಿ RCB ವಿರುದ್ಧ ಗೆಲುವು ದಾಖಲಿಸಿದ್ರು ಕೂಡ 3ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ದೊಡ್ಡ ಮೊತ್ತವನ್ನು ಕಲೆ ಹಾಕಿ ಬೌಲಿಂಗ್ ಮಾಡುವ ವೇಳೆ ರಾಜಸ್ಥಾನ್ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕುವಲ್ಲಿ ಪಂಜಾಬ್ ತಂಡದ ಬೌಲರ್ಗಳು ಸಂಪೂರ್ಣವಾಗಿ ವಿಫಲರಾಗಿದ್ದರು. ಇನ್ನು ಮುಂಬೈ ತಂಡದ ಬಗ್ಗೆ ನೋಡೋದಾದ್ರೆ, ಉದ್ಘಾಟನಾ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಸೋಲನುಭವಿಸಿತು. ನಂತರ KKR ವಿರುದ್ಧ 49 ರನ್ಗಳ ಒಂದು ಗೆಲುವನ್ನು ದಾಖಲಿಸಿತು. ತದನಂತರ 3ನೇ ಪಂದ್ಯದಲ್ಲಿ RCB ವಿರುದ್ಧ 202 ರನ್ಗಳ ಚೇಸ್ ಮಾಡುವ ಒಂದು ಬರದಲ್ಲಿ ಸಮಬಲವನ್ನು ಸಾಧಿಸಿತು. ಇನ್ನೇನು ಗೆಲುವು ಸಾಧಿಸ್ತೀವಿ ಅನ್ನೋ ವೇಳೆಗೆ ಒಂದು ಸ್ಕೋರ್ ಲೆವೆಲ್ ಆದ ಕಾರಣ ಸೂಪರ್ ಓವರ್ ಆಡಬೇಕಾಯಿತು. ಈ ಸೂಪರ್ ಓವರ್ನಲ್ಲಿ RCB ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋಲನುಭವಿಸಿದ್ದು, ಮುಂಬೈಗೆ ಎಲ್ಲೋ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲಪ್ಪ ಅನ್ನುವಂತಾಗಿದೆ. ಪಂಜಾಬ್ ತಂಡ ಬ್ಯಾಟಿಂಗ್ನಲ್ಲಿ ಬಲಿಷ್ಠವಾಗಿದ್ದು ಬೌಲಿಂಗ್ನಲ್ಲಿ ಇಳಿಯುತ್ತಿದೆ. ಬ್ಯಾಟಿಂಗ್ನಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ರೂ ಕೂಡ ಬೌಲಿಂಗ್ ವಿಭಾಗದಲ್ಲಿ ಜೇಮ್ಸ್ ನಿಶಾಮ್ ಬದಲಿಗೆ ಮುಜೀಬ್ ಉರ್ ರೆಹಮಾನ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಎದುರಿನ ಪಂದ್ಯದಲ್ಲಿ ದುಬಾರಿಯಾದಂತಹ ಸ್ಪಿನ್ನರ್ ಮುರುಗನ್ ಅಶ್ವಿನ್ ಜಾಗದಲ್ಲಿ ಕನ್ನಡಿಗ ಗೌತಮ್ ಮತ್ತೆ ತಂಡಕ್ಕೆ ಮರಳುವ ಸಾಧ್ಯತೆಯನ್ನು ಕೂಡ ನಾವು ಇಟ್ಕೊಳ್ಬಹುದಾಗಿದೆ. ಇನ್ನು ಮುಂಬೈ ತಂಡವನ್ನು ನೋಡೋದಾದ್ರೆ ತಂಡದಲ್ಲಿ ಹೆಚ್ಚಿನ ಬದಲಾವಣೆ ಕಡಿಮೆ, ಹಾಗೂ ಒಂದು ವೇಳೆ ಬದಲಾವಣೆ ಬಯಸಿದಲ್ಲಿ ಮೊದಲ ಪಂದ್ಯದಲ್ಲಿ 2 ವಿಕೆಟ್ ಕಿತ್ತು ಮಿಂಚಿದ್ದಂತಹ ಜೇಮ್ಸ್ ಪ್ಯಾಟಿನ್ಸನ್ RCB ಎದುರು ದುಬಾರಿಯಾಗಿದ್ದರು. ಒಂದು ವೇಳೆ ಬದಲಾವಣೆ ಬಯಸಿದಲ್ಲಿ ಪ್ಯಾಟಿನ್ಸನ್ ಜಾಗದಲ್ಲಿ ಅನುಭವಿ ಮಿಚೆಲ್ ಮ್ಯಾಕ್ಲೆಗನ್ ಕಣಕ್ಕಿಳಿಯಬಹುದು. ಇನ್ನು ಆಡಿದ ಮೊದಲ ಪಂದ್ಯದಲ್ಲೇ ಭರ್ಜರಿ 99 ರನ್ ಕರೆ ಹಾಕಿದ ಇಶಾನ್ ಕಿಶನ್ ಆಡುವ 11ರ ಬಳಗದಲ್ಲಿ ಸ್ಥಾನ ಖಚಿತ ಅಂತಲೇ ಹೇಳಲಾಗ್ತಿದೆ. ಮೊದಲ 2 ಪಂದ್ಯಗಳಲ್ಲಿ ಕಿಶನ್ ಜಾಗದಲ್ಲಿ ಸೌರಭ್ ತಿವಾರಿ ಆಡಿದರು, ಆದರೆ ಅವರು ಕೂಡ ಒಂದು ಉತ್ತಮ ಅನ್ನುವಂತಹ ಒಂದು ಪ್ರದರ್ಶನ ನೀಡಿದರು. ಆದರೆ ಕಳೆದ ಪಂದ್ಯದಲ್ಲಿ ಕಿಶನ್ ನೀಡಿದಂತಹ ಒಂದು ಪರ್ಫಾರ್ಮೆನ್ಸ್ ಇಡೀ ಕ್ರಿಕೆಟ್ ಜಗತ್ತೇ ಅವರನ್ನು ಕೊಂಡಾಡುವಂತೆ ಮಾಡಿತ್ತು. ಹಾಗಾಗಿ ಈ ಪಂದ್ಯದಲ್ಲೂ ಕೂಡ ಕಿಶನ್ ಆಡುವ 11ರ ಬಳಗದಲ್ಲಿ ಉಳಿದು ಸೌರಭ್ ತಿವಾರಿ ಬೆಂಚ್ ಕಾಯುವುದು ಅನಿವಾರ್ಯ ಅಂತ ಹೇಳಲಾಗ್ತಿದೆ. ಇನ್ನು ಈ ಟೂರ್ನಿಯಲ್ಲಿ ಬ್ಯಾಟ್ಸ್ಮನ್ಗಳ ಒಂದು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಪಂಜಾಬ್ ಓಪನರ್ಸ್ಗಳಾದಂತಹ ಕನ್ನಡಿಗರು KL ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಆಡಿರುವ 3 ಪಂದ್ಯಗಳಲ್ಲಿ ತಲಾ ಒಂದೊಂದು ಶತಕ ಮತ್ತು ತಲಾ ಒಂದೊಂದು ಅರ್ಧ ಶತಕ ಗಳಿಸಿದ್ದಾರೆ. ಇನ್ನು ಟಾಪ್ ಸ್ಕೋರರ್ಗಳಾಗಿದ್ದು ಕೂಡ ಇವರಿಬ್ಬರು ರಾಹುಲ್ 222 ರನ್ ಕಲೆ ಹಾಕಿದರೆ 3 ಪಂದ್ಯಗಳಿಂದ, ಮಯಾಂಕ್ ಅಗರ್ವಾಲ್ 221 ರನ್ ಕಲೆ ಹಾಕಿದ್ದಾರೆ. ಇಬ್ಬರಿಗೂ ಕೂಡ ಡಿಫರೆನ್ಸ್ ಇರೋದು ಕೇವಲ 1 ರನ್ಗಳು ಮಾತ್ರ. ಇನ್ನು ಮುಂಬೈ ಇಂಡಿಯನ್ಸ್ ಪರವಾಗಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಪಾಳಯದಲ್ಲಿ ನೋಡೋದಾದ್ರೆ, ಮೊದಲ ಪಂದ್ಯದಲ್ಲಿ ಉತ್ತಮವಾದಂತಹ ಒಂದು ಸಂಘಟಿತ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂಬೈ ಬ್ಯಾಟ್ಸ್ಮನ್ಗಳು ತೋರಿದರು. ಎರಡನೇ ಪಂದ್ಯದಲ್ಲಿ KKR ವಿರುದ್ಧ ನಾಯಕ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಉತ್ತಮ ಎನ್ನುವಂತಹ ಒಂದು ಪ್ರದರ್ಶನ ನೀಡಿದರು. RCB ವಿರುದ್ಧ ಕಳೆದ ಪಂದ್ಯದಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಎಡವಿದ್ರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಇಶಾನ್ ಕಿಶನ್ ಮತ್ತು ಲೋವರ್ ಮಿಡಲ್ ಆರ್ಡರ್ನಲ್ಲಿ ಬಂದಂತಹ ಪೊಲಾರ್ಡ್ ತಂಡಕ್ಕೆ ಆಸರೆಯಾಗಿದ್ರು. ಈ ಮೂಲಕ RCB ನೀಡಿದಂತಹ ದೊಡ್ಡ ಬೃಹತ್ ಮೊತ್ತವನ್ನು ಕೂಡ ಇದು ಚೇಸ್ ಮಾಡುವ ಅವರ ಸಮವಾಗಿ ಒಂದು ಸ್ಕೋರ್ ದಾಖಲಿಸುವಲ್ಲಿ ಈ ಇಬ್ಬರು ಒಂದು ಉತ್ತಮವಾದಂತಹ ನಿರ್ವಹಣೆ ಮಾಡಿದರು. ಕಿಶನ್ ಈ ಪಂದ್ಯದಲ್ಲಿ 99 ರನ್ ಗಳಿಸಿದ್ರೆ, ಪೊಲಾರ್ಡ್ ಅಜೇಯ 60 ರನ್ ಗಳಿಸಿದ್ರು. ಇನ್ನು ಈ ಎರಡು ತಂಡಗಳ ಮುಖಾಮುಖಿ ಬಲವನ್ನು ನೋಡೋದಾದರೆ, ಈ ಹಿಂದೆ ಒಟ್ಟಾರೆಯಾಗಿ ಈ ಎರಡು ತಂಡಗಳು 24 ಬಾರಿ ಮುಖಾಮುಖಿಯಾಗಿದ್ದು, ಅದರಲ್ಲಿ 13 ಬಾರಿ ಮುಂಬೈ ಇಂಡಿಯನ್ಸ್ ಗೆಲುವು ದಾಖಲಿಸಿದರೆ, 11 ಬಾರಿ ಪಂಜಾಬ್ ತಂಡ ಗೆಲುವು ದಾಖಲಿಸಿದೆ. ಇನ್ನು ಕಳೆದ 5 ಪಂದ್ಯಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ 5 ಪಂದ್ಯಗಳಲ್ಲಿ ಈ ಎರಡು ತಂಡಗಳ ಮುಖಾಮುಖಿಯನ್ನು ನೋಡೋದಾದರೆ, 3 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಗೆಲುವು ದಾಖಲಿಸಿದರೆ, 2 ಪಂದ್ಯಗಳಲ್ಲಿ ಪಂಜಾಬ್ ತಂಡ ಗೆಲುವು ದಾಖಲಿಸಿದೆ. ಎಲ್ಲ ವಿಭಾಗದಲ್ಲೂ ಈ ಹಿಂದಿನ ಸಾಧನೆಗಳ ಬಗ್ಗೆ ಮುಂಬೈ ತಂಡ ಮುಂದೆ ಇದ್ದರೂ ಕೂಡ ಇವಾಗಿನ ಪಂಜಾಬ್ ತಂಡವನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಉತ್ತಮವಾದಂತಹ ತಂಡ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ನಲ್ಲಿರ್ಬೋದು, ಒಂದು ಸಂಘಟಿತ ಹೋರಾಟ ನೀಡಿದಲ್ಲಿ ಮುಂಬೈಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ. ಇನ್ನು ಈ ಪಂದ್ಯದಲ್ಲಿ ಎರಡೆರಡು ಸಾಧನೆಗೆ ಒಂದು ಅವಕಾಶ ಇದೆ. ಅದೇನಪ್ಪ ಅಂತಂದರೆ, ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇನ್ನು ಕೇವಲ 2 ರನ್ಗಳನ್ನು ಗಳಿಸಿದ್ರು ಅಂದರೆ, ಒಟ್ಟಾರೆ IPLನಲ್ಲಿ 5,000 ರನ್ ಗಳಿಸಿದ ಸಾಧನೆಯನ್ನು ರೋಹಿತ್ ಶರ್ಮಾ ಅವರು ಮಾಡಲಿದ್ದಾರೆ. ಈಗಾಗಲೇ ರೋಹಿತ್ ಶರ್ಮಾ ಅವರು 191 ಪಂದ್ಯಗಳಿಂದ 4,998 ರನ್ಗಳನ್ನು ಕಲೆ ಹಾಕಿದ್ದು, ಇವರ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ IPLನಲ್ಲಿ 109, ಅಜೇಯ 109 ರನ್ಗಳನ್ನು ರೋಹಿತ್ ಶರ್ಮಾ ಗಳಿಸಿದ್ದಾರೆ. ಇನ್ನು ಇತ್ತ ಪಂಜಾಬ್ ತಂಡದತ್ತ ನೋಡೋದಾದರೆ, ಕ್ಯಾಪ್ಟನ್ KL ರಾಹುಲ್ ಇನ್ನು 26 ರನ್ಗಳನ್ನು ಗಳಿಸಿದಲ್ಲಿ ಪಂಜಾಬ್ ಪರ 1,500 ರನ್ ಗಳಿಸಿದ ಸಾಧನೆ ಮಾಡಲಿದ್ದಾರೆ. ಇನ್ನು ಇವತ್ತು ಈ ಉಭಯ ತಂಡಗಳ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು ಅಂತ ನೋಡೋದಾದರೆ, ಕಿಂಗ್ಸ್ 11 ಪಂಜಾಬ್ ತಂಡದಲ್ಲಿ KL ರಾಹುಲ್, ಮಯಾಂಕ್ ಅಗರ್ವಾಲ್, ಕಾರ್ಟೆಲ್, ನಿಕೋಲ್ಸನ್ ಪೊರಾನ್ ಅಥವಾ ಕ್ರಿಸ್ ಗೇಲ್ ಅವಕಾಶ ನೀಡಿದರೆ, ಗ್ಲೆನ್ ಮ್ಯಾಕ್ಸ್ವೆಲ್, ಮೊಹಮ್ಮದ್ ಶಮಿ, ಜೇಮ್ಸ್ ನೀಶಮ್ ಅಥವಾ ಮುಜಿಬ್ ಉರ್ ರೆಹಮಾನ್, ಕರುಣ್ ನಾಯರ್, ಮುರುಗನ್ ಅಶ್ವಿನ್ ಅಥವಾ ಕೃಷ್ಣಪ್ಪ ಗೌತಮ, ಸರ್ಫರಾಜ್ ಖಾನ್, ರವಿ ಬಿಷ್ಣೋಯ್. ಇನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನೋಡುವುದಾದರೆ, ರೋಹಿತ್ ಶರ್ಮಾ, ಕ್ವಿಂಟನ್ ಡಿ ಕಾಕ್, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಕಿರಣ್ ಪೊಲಾರ್ಡ್, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಜೇಮ್ಸ್ ಪ್ಯಾಟಿನ್ಸನ್ ಅಥವಾ ಮಿಚೆಲ್ ಮ್ಯಾಕ್ಲೆಗನ್, ಟ್ರೆಂಟ್ ಬೋಲ್ಟ್, ಜಸ್ಪ್ರಿತ್ ಬುಮ್ರಾ, ರಾಹುಲ್ ಚಹರ್. ಇನ್ನು ಇವತ್ತಿನ ಡ್ರೀಮ್11 ತಂಡವನ್ನು ನೋಡೋದಾದರೆ, KL ರಾಹುಲ್, ಇಶಾನ್ ಕಿಶನ್, ನಿಕೋಲ್ಸನ್ ಪೊರಾನ್, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಮಯಾಂಕ್ ಅಗರ್ವಾಲ್, ಕಿರಣ್ ಪೊಲಾರ್ಡ್, ಜೇಮ್ಸ್ ನೀಶಮ್, ಟ್ರೆಂಟ್ ಬೋಲ್ಟ್, ಮೊಹಮ್ಮದ್ ಶಮಿ, ರವಿ ಬಿಷ್ಣೋಯ್. ಎಸ್ ವೀಕ್ಷಕರೇ, ಉಭಯ ತಂಡಗಳು ಕೂಡ ಒಂದು ಪರಿಪೂರ್ಣವಾದಂತಹ ಒಂದು ತಂಡವನ್ನು ಇವತ್ತು ಕಣಕ್ಕಿಳಿಸ್ತಾ ಇದ್ದಾವೆ. ಸ್ಪಿನ್ನರ್ ಇರ್ಬೋದು, ಫಾಸ್ಟ್ ಬೌಲರ್ ಇರ್ಬೋದು, ಮತ್ತು ಈ ಕಡೆ ಬ್ಯಾಟ್ಸ್ಮನ್, ಆಲ್ರೌಂಡರ್ಸ್ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಡುವ 11 ಬಳಗವನ್ನು ಇವತ್ತು ಕಟ್ಟಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಎಸ್ ವೀಕ್ಷಕರೇ, ಇವತ್ತು ಯಾರು ಪಂದ್ಯವನ್ನು ಗೆಲ್ತಾರೆ, ಕಿಂಗ್ಸ್ 11 ಪಂಜಾಬ್ ಅಥವಾ ಮುಂಬೈ ಇಂಡಿಯನ್ಸ್? ಈ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.